ನಿಜವಾಗ್ಲೂ ಭಯ ಆಗ್ತಾ ಇದೆ, ಬಿಕಾಸ್ ಇದೇನೋ ನನ್ಗೆ ಫಸ್ಟ್ ಫಿಲಮ್, ಎಲ್ಲಾನು ನೋಡಿ ಏನ್ ಮಾತಾಡ್ಬೇಕು ಅಂತ ಕೈಯಲ್ಲ ಸ್ವೆಟಿಂಗ್ ಬರ್ತಾ ಇದೆ, ಅದೇ ಭಯ. ಸೊ ಆಕ್ಚುಲಿ ಇವರೆಲ್ಲ ನಾನೇನೋ ಒಂದು ನಿಜವಾದ ದುರ್ಗಿ ಮಾಡಿಬಿಟ್ಟಿದ್ದಾರೆ. ಆಕ್ಚುಲಿ ಈ ಪಿಕ್ಚರ್ ಹೋಗುವಾಗ ನಾನು ಬೆಕ್ಕು ಥರ ಹೋದೆ, ಎಲ್ಲ ಹೊಸಬ್ರ ಜೊತೆಲೆ ಮಾಡ್ತಾ ಇದ್ದೀನಪ್ಪ, ಅವರೆಲ್ಲ ಹಿಂಗೆ ಮಾಡ್ತಾರೆ, ನಾನು ನಿಲ್ತೀನಿ ಅವ್ರ ಮುಂದೆ ಅಂತ. ನಿಜವಾಗ್ಲು ನಿಮ್ಮನ್ನೆಲ್ಲ ನೋಡಿ ತುಂಬ ಖುಷಿ ಆಯಿತು. ನನಗೆ ತುಂಬ ಗ್ಯಾಪ್ ಅಂತ ನನಗೆ ಕಾಣಿಸ್ತಾ ಇಲ್ಲ, ನಿಜವಾಗ್ಲು ಅದೇ ನಿಮ್ಮ ಏನು ಹೇಳ್ಬೇಕು ಗೊತ್ತಾಗ್ತಾ ಇಲ್ಲ, ಒಂಥರ ಖುಷಿ ಆಗ್ತಾ ಇದೆ. ಆಫ್ಟರ್ ಲಾಂಗ್ ಗ್ಯಾಪ್ ಆ್ಯಸ್ ಅನ್ ಆ್ಯಕ್ಟ್ರೆಸ್ ಒಂದು ಫಿಲಮ್ ಬಗ್ಗೆ ನಾನು ಮಾತಾಡಿ ನಿಮ್ಮ ಮುಂದೆ ಕೂತ್ಕೊಳ್ತಾ ಇದ್ದೀನಿ, ತುಂಬ ಖುಷಿ ಆಗ್ತಾ ಇದೆ. ನೀವೆಲ್ಲರೂ ಬಂದಿದ್ದಕ್ಕೆ ಐ ಆಮ್ ರಿಯಲಿ ರಿಯಲಿ ಗ್ರೇಟ್ಫುಲ್ ಟು ಯು ಆಲ್. ಆ್ಯಂಡ್ ನಾನು ನೋಡಿದ ತಕ್ಷಣ ಅದೇ ನಗು ನಿಮ್ಮ ಮುಖದಲ್ಲಿ ನೋಡಿ ನನಗೆ ಇನ್ನೂ ತುಂಬ ಸಂತೋಷ, ಒಂದು ಕಾನ್ಫಿಡೆಂಟ್ ಇತ್ತು. ನಿಜವಾಗ್ಲು ತುಂಬ ಖುಷಿ ಅನಿಸ್ತು. ಈಗ ಈ ಪಿಕ್ಚರ್ ಬಗ್ಗೆ ಹೇಳಬೇಕು ಅಂದರೆ, ಫಸ್ಟ್ ನನಗೆ ಕಾಲ್ ಬಂತು ರವಿಯವ್ರ ಡೈರೆಕ್ಟರ್ ರವಿಯವರಿಂದ, ಮೇಡಮ್ ನಾನೊಂದು ಪಿಕ್ಚರ್ ಮಾಡ್ತಾ ಇದ್ದೀನಿ ಈ ಥರ, ನೀವೇ ಬೇಕು ನನಗೆ ಅಂತ. ಸೊ ನಾನು ಕೇಳಿದೆ ನಾನೇ ಯಾಕೆ ಬೇಕು, ಏನಿದೆ ಈ ಪಿಕ್ಚರಲ್ಲಿ ಅಂತ. ಅವ್ರು ಫಸ್ಟ್ ಒಂದೇ ಒಂದು ಹೇಳಿದ್ರು ಕತೆ ಕೇಳಿ ಅಂತ, ಕತೆ ಕೇಳಲಿಕ್ಕೆ ಏನು ಪಾಯಿಂಟ್ ಅಂತ. ಅವ್ರು ಒಂದೇ ಒಂದು ಹೇಳಿದರು, ಮೇಡಮ್ ನೀವು ಡಾಕ್ಟರ್ ಈ ಪಿಕ್ಚರಲ್ಲಿ, ಆಮೇಲೆ ಟೈಟಲ್ ಬಂದು ನೈಟ್ ಕರ್ಫ್ಯೂ, ಎರಡು ಒಂಥರ ನನಗೆ ಡಿಫ್ರೆಂಟ್ ಅನಿಸ್ತು. ಸರಿ ಒಂದು ಕೇಳಿಸಿದ್ರು ಬನ್ನಿ ಕತೆ ಕೇಳ್ತೀನಿ ಅಂತ. ಸೊ ಕತೆ ಕೇಳಿದೆ, ಕತೆ ಕೇಳಿ ನಾನು ಒಂದು ಒನ್ ಡೇ ಟೈಮ್ ಕೊಡಿ ನನಗೆ, ಐ ವಿಲ್ ಲೆಟ್ ಯು ನೋ ಅಂತ. ಯಾಕೆ ನಾನು ಒನ್ ಡೇ ಟೈಮ್ ತಗೊಂಡಿದ್ದೆ ಅಂದರೆ, ನಾನು ಕನ್ಫ್ಯೂಸ್ ಆಗಿಬಿಟ್ಟಿದ್ದೀನಿ, ಟೋಟಲಿ ಐ ವಾಸ್ ಕನ್ಫ್ಯೂಸ್ಡ್. ಒಂದು ಏನಂತ ಹೇಳಿದರೆ, ಕರೋನಾಯಿಂದ ತುಂಬ ಜನ ನೋವು ಅನುಭವಿಸಿದ್ದಾರೆ, ತುಂಬ ಜನ ಇರಿಟೇಟ್ ಆಗಿದ್ದಾರೆ, ತುಂಬ ಜನ ಅಸಹ್ಯ ಪಡ್ಕೊಂಡಿದ್ದಾರೆ ಕರೋನಾ. ಕರೋನಾ ಅಂತ ಕೇಳಿದ ತಕ್ಷಣವೇ ಕುಂದಾಗ್ಬಿಡೋಣ ಅಷ್ಟು ಕೋಪದಲ್ಲೂ ಇದ್ದಾರೆ ಜನ. ಇಂಥದ್ದು ಮತ್ತೆ ನಾನು ಕರೋನಾ ಹೋಗಿ ಅವ್ರಿಗೆ ಟಚ್ ಮಾಡಬೇಕಾ ಅನ್ನೋ ಭಯ ಇತ್ತು. ಸೊ ಏನಕ್ಕೆ ಈಗ ಬಂದು ಜನ ಅದೆಲ್ಲ ಮರೆತು ಒಂದು ಎಂಟರ್ಟೈನ್ಮೆಂಟ್ಗೆ ಬರಬೇಕು, ಇಲ್ಲ ಪಿಕ್ಚರ್ಸ್ ಬಂದರೆ ಮತ್ತೆ ಅದೆಲ್ಲ ಮರೆತು ಹ್ಯಾಪಿಯಾಗಿ ನೋಡಬೇಕು ಅಂತ ಅದೆಲ್ಲ ಯೋಚನೆ ಮಾಡ್ತಾರೆ. ಬಟ್ ಒಂದು ಎರಡು ಪಾಯಿಂಟ್ ಮಾತ್ರ, ನಂಗೆ ನಿದ್ದೆಯಿಂದ ಇಲ್ಲ ಆಗಲಿ, ಕೂತ್ಕೊಂಡಾಗಲಿ, ನಿಂತ್ಕೊಂಡಾಗಲಿ, ಊಟ ಮಾಡುವಾಗಲೇ ಅದು ಹೋಗ್ತಾ ಇಲ್ಲ. ಬಿಕಾಸ್ ಇದರಲ್ಲಿ ಒಂದು ಎರಡು ಹೊಸ ಪಾಯಿಂಟ್ ತಂದುಬಿಟ್ಟು ಅದು ಮೈಂಡಿಂದ ಹೋಗ್ತಾ ಇಲ್ಲ. ಸೊ ಏನಪ್ಪ ಇದು ಹೋಗ್ತಾ ಇಲ್ಲ, ಬಿಕಾಸ್ ಯಾಕೆ ಅದು ಹೋಗ್ತಾ ಇಲ್ಲ ಅಂತ ಹೇಳಿದರೆ, ನಾನು ಮಾಡ್ದೇನೋ ಅಂತ ಹೊಸತನ ಅದರಲ್ಲಿತ್ತು ಆ ಪಾಯಿಂಟ್ಸಲ್ಲಿ. ಆಮೇಲೆ ಆ ಪಾಯಿಂಟ್ಸಲ್ಲಿ ಒಂದು ಹೊಸ ಥರ ಕಾಣ್ತಿತ್ತು, ಆಡಿಯನ್ಸ್ ಬಂದುಬಿಟ್ಟು ಡೆಫಿನೆಟಾಗಿ ಅದನ್ನು ಒಂಥರ ಇಷ್ಟಪಡ್ತಾರೆ, ಥ್ರಿಲ್ ಆಗ್ತಾರೆ, ಒಂದು ಶಾಕ್ ಆಗ್ತಾರೆ. ಅದು ಅವ್ರು ಪಿಕ್ಚರ್ ನೋಡ್ಕೊಂಡು ಹೋದ್ರೂ ಅದು ಎರೇಸ್ ಆಗಲ್ಲ ಮೈಂಡಿಂದ. ಆ ಥರ ಒಂದು ಎರಡು ಪಾಯಿಂಟು ಕೂತ್ಕೊಂಡ್ಬಿಟ್ಟು ಆಮೇಲೆ ಇನ್ನೊಂದ್ಸಲ ಮತ್ತೆ ಕರೆದೆ ರವಿ ಅವ್ರನ್ನ, ಸರ್ ಏನೋ ಇದೆ ಎರಡು ಪಾಯಿಂಟ್ ಯಾಕೆ ಹೋಗ್ತಾನೆ, ಸಮಥಿಂಗ್ ಇಸ್ ಗುಡ್ ಸರ್. ಕರೋನಾನ ಪಕ್ಕದಲ್ಲಿ ಇಟ್ಟು ಮತ್ತೆ ನಾನು ಸ್ಕ್ರಿಪ್ಟ್ ವೈಸ್ ಆಗಿ ಅವ್ರ ಟೆಲ್ಲಿಂಗ್ ವೈಸ್ ನೋಡಿದ್ರೆ, ಅವ್ರ ವೇ ಆಫ್ ಟೆಲ್ಲಿಂಗ್ ಇಸ್ ವಾಸ್ ಡಿಫ್ರೆಂಟ್.